ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇದು ಅತ್ಯಂತ ಪರಮ ಪವಿತ್ರವಾದಂತಹ ಕಾವೇರಿ ನದಿಯ ದಡದಲ್ಲಿ ಇರುವಂತಹ ಕಾವೇರಿ ನದಿಯ ಉಪನದಿಯಾದಂತಹ ಲೋಕಪಾವನಿ ಎಂಬ ನದಿಯ ಪಕ್ಕದಲ್ಲಿರುವಂತಹ ಹೊಳೆ ಆಂಜನೇಯ ಸ್ವಾಮಿ. ಈ ದೇವಾಲಯ ಮದ್ದೂರಿನ ನಗರ ಭಾಗದಿಂದ ಹೊಳೆಯ ಕಡೆಗೆ ಹೋಗುವಾಗ, ಅಂದರೆ ನದಿಯ ಭಾಗಕ್ಕೆ ಹೋಗುವಾಗ, 1-2 ಕಿಲೋಮೀಟರ್ ದೂರದಲ್ಲಿ ನದಿಯ ದಂಡೆಯ ಮೇಲೆ ಈ ದೇವಾಲಯವು ಸ್ಥಾಪಿಸಲ್ಪಟ್ಟಿದೆ. ಈ ಆಂಜನೇಯ ಸ್ವಾಮಿಯನ್ನು ಸ್ಥಾಪಿಸಿದವರು ಮಧ್ವ ಸಿದ್ಧಾಂತದ ಅತ್ಯಂತ ಶ್ರೇಷ್ಠ ಯತಿಗಳಾದಂತಹ ಶ್ರೀಪಾದರಾಜಸ್ವಾಮಿಗಳು ಮತ್ತು ಶ್ರೀ ವ್ಯಾಸರಾಜಸ್ವಾಮಿಗಳು. ಇವರಿಬ್ಬರೂ ಮಹಾತಪೋನಿಷ್ಠರು ಮತ್ತು ಅಂದಿನ ಕಾಲದಲ್ಲಿ ಸಾಕ್ಷಾತ್ ದೈವವನ್ನು ಕಣ್ಣಾರೆ ನೋಡಿದಂತಹ ಕೀರ್ತಿಯನ್ನು ಹೊಂದಿದಂತಹವರು. ಶ್ರೀ ವೈಷ್ಣವ ಸಿದ್ಧಾಂತವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದಂತಹ ಮಹಾನ್ ಯತಿಗಳು. ಶ್ರೀ ಮಧ್ವ ಸಿದ್ಧಾಂತದಲ್ಲಿ ಅಗ್ರಗಣ್ಯರು ಶ್ರೀಪಾದರಾಜರು ಮತ್ತು ಶ್ರೀ ವ್ಯಾಸರಾಜಸ್ವಾಮಿಗಳು. ವ್ಯಾಸರಾಜಸ್ವಾಮಿಗಳು ಅನೇಕ ರಾಜರುಗಳಿಗೆ ರಾಜಗುರುಗಳಾಗಿದ್ದಂತಹವರು. ಕರ್ನಾಟಕ ಸಾಮ್ರಾಜ್ಯವನ್ನು ಆಳಿದ ಅರಸರುಗಳಿಗೂ ಕೂಡ ಅವರು ಮಾರ್ಗದರ್ಶನವನ್ನು ನೀಡುತ್ತಿದ್ದಂತಹ ಮಹಾತ್ಮರು. ಅವರು ಸಾಕ್ಷಾತ್ ಭಗವಂತನನ್ನು ಅನುಸಂಧಾನ ಮಾಡುತ್ತಾ ಅವನ ಕೃಪೆಗೆ ಪಾತ್ರರಾಗಿದ್ದರಲ್ಲದೆ ಸಾಕ್ಷಾತ್ ಆಂಜನೇಯನನ್ನೂ ಕೂಡ ಅವರು ದರ್ಶನ ಮಾಡಿದ್ದರು ಎಂಬುದು ಪ್ರತೀತಿ. ಅಂತಹ ವ್ಯಾಸರಾಜರು ಭಾರತದಾದ್ಯಂತ 750ಕ್ಕೂ ಹೆಚ್ಚು ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೂ ಅಲ್ಲದೆ ಮೇಲುಕೋಟೆ, ಹಂಪಿ, ಉಡುಪಿ ಇತ್ಯಾದಿ ಕಡೆಗಳಲ್ಲಿ ಅವರು ಸ್ಥಾಪನೆ ಮಾಡಿದಂತಹ ಆಂಜನೇಯ ಸ್ವಾಮಿಯನ್ನು ನೋಡಬಹುದು. ಮುಳುಬಾಗಿಲು ಎನ್ನುವ ಕ್ಷೇತ್ರದ ಬಳಿಯಲ್ಲಿ ಶ್ರೀಪಾದರಾಜರು ತಪಸ್ಸನ್ನು ಮಾಡಿ ಉಪಾಸನೆಯನ್ನು ಮಾಡುತ್ತಿದ್ದಂತಹ ಒಂದು ಪವಿತ್ರ ಜಾಗ. ಅವರು ನರಸಿಂಹದೇವರ ಅನುಗ್ರಹವನ್ನು ಪಡೆದಿದ್ದರು. ಸಾಕ್ಷಾತ್ ನರಸಿಂಹದೇವರೇ ಅವರ ಬಳಿಯಲ್ಲಿ ಸಂಭಾಷಿಸುತ್ತಿದ್ದರು ಎಂಬುದಾಗಿ ಪ್ರತೀತಿ. ಹಾಗೆಯೇ ಇಲ್ಲಿನ ಆಂಜನೇಯ ಸ್ವಾಮಿ ಅತ್ಯಂತ ವರಪ್ರದನಾದಂತಹ ಆಂಜನೇಯ ಸ್ವಾಮಿ. ಈ ಆಂಜನೇಯ ಸ್ವಾಮಿ ಇಲ್ಲಿ 3 ವಿಧವಾಗಿ ಗೋಚರಿಸುತ್ತಿದ್ದಾರೆ, 3 ಅವತಾರಗಳಲ್ಲಿ ಗೋಚರಿಸುತ್ತಿದ್ದಾರೆ ಎಂಬುದು ಇಲ್ಲಿನ ನಂಬಿಕೆ. ಮೊದಲನೆಯದಾಗಿ ಹನುಮಂತನಾಗಿಯೂ, 2ನೆಯದಾಗಿ ಅಲ್ಲಿ ತಾವು ಕೈಯನ್ನು ನೋಡಬಹುದು, ಕೈಯನ್ನು ಚಾಚಿ ಮೊದಲಿಗೆ ಹನುಮನ್ನ ಅವತಾರದಲ್ಲಿ ವಾಯುದೇವರ ಅವತಾರದಲ್ಲಿದ್ದಾನೆ, 2ನೆಯದಾಗಿ ಸೌಗಂಧಿಕಾ ಪುಷ್ಪವನ್ನು ದ್ರೌಪದಿಗಾಗಿ ತರುವಂತಹ ಸಂದರ್ಭದಲ್ಲಿ ಸೌಗಂಧಿಕಾ ಪುಷ್ಪವನ್ನು ಹಿಡಿದುಕೊಂಡಿರುವುದರಿಂದ ಭೀಮಾವತಾರವಾಗಿಯೂ, ಮತ್ತು ಕೈಯಲ್ಲಿ ದ್ವೈತ ಮತ ತತ್ವವಾದಂತಹ ಭಗವಂತ ಮತ್ತು ಭಕ್ತರು ಬೇರೆ ಬೇರೆ ಎಂಬ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತಾ ಮಧ್ವ ಯತಿಯಾಗಿಯೂ 3ನೇ ಅವತಾರದಲ್ಲಿ ಕಾಣಿಸಿಕೊಂಡರು. ಹಾಗಾಗಿ 3 ಅವತಾರಗಳಲ್ಲಿಯೂ ಈ ಭಗವಂತನನ್ನು, ಈ ಹನುಮಂತ ದೇವರನ್ನು ಇಲ್ಲಿ ಕಾಣಬಹುದು ಎಂಬುದು ಇಲ್ಲಿನ ವಿಗ್ರಹದಿಂದ ಕಂಡುಬರುವಂತಹ ಒಂದು ಪ್ರತೀತಿ. ಅತಿ ಪವಿತ್ರತಮವಾದ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷವಾದಂತಹ ಒಂದು ನಂಬಿಕೆ ಇದೆ. ಅದೇನೆಂದರೆ, ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿದ್ದಾಗ, ಆರೋಗ್ಯವಾಗಿರಬಹುದು, ಮದುವೆ, ಸತ್ಸಂತಾನ ಪ್ರಾಪ್ತಿ ಇತ್ಯಾದಿ ಯಾವುದೇ ಸಮಸ್ಯೆಗಳನ್ನು ಇಲ್ಲಿಗೆ ಬಂದು ಕೇವಲ 1.25 ರೂಪಾಯಿ, 1.25 ರೂಪಾಯಿ, ಅದನ್ನು 1.25 ರೂಪಾಯಿ ಎಂದು ಕರೆಯುತ್ತಾರೆ, ಅದನ್ನು ತೆಗೆದುಕೊಂಡು ಬಂದು ದೇವರ ಮುಂದೆ ಸಂಕಲ್ಪವನ್ನು ಮಾಡಿ ಪಂಚಪ್ರದಕ್ಷಿಣೆ, 5 ಪ್ರದಕ್ಷಿಣೆಗಳನ್ನು ಮಾಡಿ ಆ ಪರಮಾತ್ಮನ ಹನುಮಂತನ ಪಾದದಲ್ಲಿ ಸಮರ್ಪಿಸಿದರೆ ಅವರೆಲ್ಲರೂ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುದಾಗಿ ಇಲ್ಲಿ ಜನಜನಿತವಾದಂತಹ ಒಂದು ನಂಬಿಕೆ. ಅಷ್ಟಲ್ಲದೆ ಮೈಸೂರಿನ ಮಹಾರಾಜರು, ಅನೇಕ ರಾಜಕಾರಣಿಗಳು, ಅನೇಕ ವಿದ್ವಜ್ಜನರು, ವಿದ್ವಾಂಸರು, ಯತಿಗಳು, ಸಂತರು ಇವರೆಲ್ಲರೂ ಕೂಡ ಇದನ್ನು ಪ್ರತ್ಯಕ್ಷವಾಗಿ ಪ್ರಮಾಣೀಕರಿಸಿದ್ದಾರೆ. ಆದ್ದರಿಂದ ಇಂತಹ ಪರಮ ಪವಿತ್ರತಮವಾದ
ನದೀ ಕ್ಷೇತ್ರದಲ್ಲಿ ಹನುಮಂತ ದೇವರನ್ನು ಸಂಜೆಯ ವೇಳೆ ದರ್ಶನ ಮಾಡುವುದು, ಉಪಾಸಿಸುವುದು ನಮಗೆ ಇಂದು ಸಿಕ್ಕಿದ ಒಂದು ಸೌಭಾಗ್ಯ. ಈ ಸೌಭಾಗ್ಯವನ್ನು ತಾವೆಲ್ಲರೂ ಅನುಭವಿಸಲಿ ಎನ್ನುವುದಕ್ಕಾಗಿ ಈ ಒಂದು ಪವಿತ್ರವಾದ ಆಂಜನೇಯ ಸ್ವಾಮಿ ದರ್ಶನವನ್ನು ತಮಗಾಗಿ ಇಲ್ಲಿ ಮಾಡಿಸಲಾಗಿದೆ. ಎಲ್ಲರೂ ಕೃತಾರ್ಥರಾಗಿ. ಬುದ್ಧಿಹಿ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಎಂಬುದಾಗಿ ಶಾಸ್ತ್ರವಾಕ್ಯ. ಬುದ್ಧಿ, ಬಲ, ಯಶಸ್ಸು, ತೇಜಸ್ಸು, ಆರೋಗ್ಯ ಎಲ್ಲವೂ ಕೂಡ ಹನುಮಂತನ ಸ್ಮರಣೆಯಿಂದ ಉಂಟಾಗುತ್ತದೆ ಎಂಬುದು ನಮ್ಮ ಪ್ರಾಚೀನರ ನಂಬಿಕೆ. ತಮ್ಮೆಲ್ಲರಿಗೂ ಈ ಹೊಳೆ ಆಂಜನೇಯ ಸ್ವಾಮಿ ಅತ್ಯಂತ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈಗ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಪ್ರದೀಪ್ ಸ್ವಾಮಿಯವರು ತಮಗಾಗಿ ಒಂದೆರಡು ಮಾತುಗಳನ್ನು ಆಡ್ತಾರೆ. ಇಲ್ಲಿ ಬನ್ನಿ. ಸುಗ್ರೀವ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯಂ ಹನುಮಾಂ ಪಾಯಿಮಾಂ ಸದಾ. ಈ ಕ್ಷೇತ್ರ ಶ್ರೀಪಾದರಾಜರು ವ್ಯಾಸರಾಜರು ಇಬ್ಬರೂ ಸೇರಿ ಪ್ರತಿಷ್ಠೆ ಮಾಡಿರುವಂಥ ಪ್ರಾಣದೇವರಿದು. ವ್ಯಾಸರಾಜರು 732 ಕಡೆ ಆಂಜನೇಯನ ಪ್ರತಿಷ್ಠೆ ಮಾಡಿದ್ದಾರೆ. ಮತ್ತು ಈ ಪ್ರಾಣದೇವರಲ್ಲೊಂದು ಇನ್ನೊಂದು ವಿಶೇಷ ಏನು ಅಂದರೆ ಬಲಗೈಯಲ್ಲಿ ಚೂಡಾಮಣಿ ಇರುವಂಥದ್ದು ಇದೆ. ಅದು ಬೆಣ್ಣೆ ಅಲಂಕಾರ ಆಗಿರೋದ್ರಿಂದ ಅದು ಕಾಣಿಸ್ತಿಲ್ಲ, ಚೂಡಾಮಣಿ ಇರುವಂಥದ್ದು ಇದೆ. ಆ ಒಂದು ಸಾಂದರ್ಭಿಕ ಚಿತ್ರ ಇದು. ಚೂಡಾಮಣಿಯನ್ನು ತೊಗೊಂಡೋಗ್ತಿದ್ದ ಸಾಂದರ್ಭಿಕ ಚಿತ್ರ. ಚೂಡಾಮಣಿ ಇರುವಂಥ ಜಾಗದಲ್ಲಿ ನಾವು ಬೆಳಿಗ್ಗೆ ಪ್ರಾಣದೇವರಿಗೆ ಮಧು ಅಭಿಷೇಕ ಮಾಡ್ತೀವಿ. ಬಂದಂಥವ್ರು ಏನೇ ಅಂದ್ಕೊಂಡಿದ್ರು ಸಹ ಆ ಒಂದು ಅಭಿಷೇಕದಿಂದ ಅವ್ರು ಏನೇ ಕಷ್ಟ ತೊಂದರೆ ಏನೇ ಹೇಳ್ಕೊಂಬಂದ್ರು ಅದೆಲ್ಲ ಪರಿಹಾರ ಆಗಿದೆ. ವಾಯುಸ್ಥಿತಿ ಪುನಶ್ಚರಣೆ ಇಲ್ಲಿ ವಿಶೇಷವಾಗಿ ಅಭಿಷೇಕ ಆಗುವಂಥದ್ದು ಪ್ರತಿ ದಿವಸ ನಡೆಯುತ್ತೆ, ಏಕಾದಶಿ ಒಂದಿನ ಬಿಟ್ಟು. ಇವತ್ತು ಶಲ್ವಪಿಳ್ಳಯ್ಯಂಗಾರ್ ಅವ್ರು ಬಂದಿರೋ ನಮ್ಗೆ ಭಾಳ ಖುಷಿಯಾಗಿದೆ. ಬನ್ನಿ ಸುರೇಶ್. ನಮಗೂ ಮತ್ತು ಪ್ರದೀಪಾಚಾರ್ಯರು ಮತ್ತು ಸುರೇಶ್ ಆಚಾರ್ಯರು ಇವರಿಗೂ ಕೂಡ ಬಹಳ ಅತ್ಯಂತ ಪ್ರೀತಿಕರವಾದಂತಹ ಒಂದು ಸಂಬಂಧ. ಯಾವತ್ತೂ ಕೂಡ ಒಳೆಯ ಆಂಜನೇಯ ಸ್ವಾಮಿಗೆ ಬಂದು ನಮ್ಮ ಪ್ರಾರ್ಥನೆಯನ್ನು ಮಾಡ್ಕೋಬೇಕು, ಇಲ್ಲಿನ ಒಂದು ಪವಿತ್ರತಮವಾದಂತಹ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ಪರಮಾತ್ಮನ ಕೃಪೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಾವೆಲ್ಲವೂ ಕೂಡ ನಂಬುವುದೇನು ಅಂತಂದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಾವು ತೃಣಮಾತ್ರರು. ಅದರಿಂದ ಪರಮಾತ್ಮ ತೇನ ವಿನ ತೃಣಮಪಿ ನಚಲತಿ ಅಂತ ಹೇಳಿ ಪರಮಾತ್ಮನನ್ನು ಸಂಕಲ್ಪ ಇಲ್ಲದೆ ಹೋದರೆ ಅದೇನು ಆಗೋದಿಲ್ಲ. ಹಾಗಾಗಿ ನಾನು ಬರಬೇಕು ಅಂತ ಪ್ರಯತ್ನ ಪಟ್ಟಾಗಲೂ ಕೂಡ ಈ ಕಳೆದ ವಾರ ಮಹಾರಾಜರು ಬಂದಿದ್ದಾಗಲೂ ಕೂಡ ಆವಾಗ ಕೂಡ ಬರ್ಬೋದಾಗಿತ್ತು, ಆದರೆ ಅನೇಕ ಒತ್ತಡಗಳಿಂದ ಬರೋದಕ್ಕಾಗಲಿಲ್ಲ. ಹಾಗಾಗಿ ಈಗ ಆಂಜನೇಯ ಸ್ವಾಮಿ ಕೃಪೆ ಮಾಡಿದ್ದಾನೆ, ಬಾ ಅಂತ ಕರೆದಿದ್ದಾನೆ. ಆದ್ದರಿಂದ ಅವನ ಅನುಗ್ರಹದಿಂದ ಇವತ್ತು ಬಂದಿದ್ದೀವಿ. ಇಂತಹ ಆಚಾರ್ಯರ ಒಂದು ದರ್ಶನ ಭಾಗ್ಯ, ಪರಮಾತ್ಮನ ಉಪಾಸನೆ ಮಾಡುವರು ಇವರೆಲ್ಲ. ಆದ್ದರಿಂದ ಇವರೆಲ್ಲ ನಮಗೆ ಅತ್ಯಂತ ಆಪ್ತರಾಗಿದ್ದಾರೆ ಅನ್ನೋದೇ ನಮಗೊಂದು ಪರಮಾತ್ಮ ಕೊಟ್ಟ ವರ ಅಂತ ನಾವಾದರೂ ಅಂದ್ಕೊಳ್ತೀವಿ. ಹಾಗಾಗಿ ಈ ಕಾಲದಲ್ಲಿ, ಕಲಿಗಾಲದಲ್ಲಿ ಉಪಾಸನೆ ಮಾಡೋದು ತುಂಬ ಕಷ್ಟ. ಆದರೆ ನಿಷ್ಠರಾಗಿ ಇವರು, ಬಹಳ ನಿಷ್ಠರಾಗಿ. ಅದು ಸುಮ್ಮನೆ ಉಪಾಸನೆ ಅಂದರೆ ದೇವಸ್ಥಾನಗಳೆಲ್ಲವೂ ಕೂಡ ಸುಮ್ಮನೆ ದೇವಸ್ಥಾನದಲ್ಲಿ ಏನೋ ಪೂಜೆ ನಡೆಯುತ್ತೆ ಅಂತಲ್ಲ. ಇವರು ಅತ್ಯಂತ ಮಡಿಯಿಂದಿದ್ದು, ಶ್ರದ್ಧೆಯಿಂದಿದ್ದು, ಇಲ್ಲಿಯೇ ದೇವಸ್ಥಾನದ ಒಳಭಾಗದಲ್ಲಿಯೇ ಶ್ರದ್ಧೆಯಿಂದ ಭೋಜನವನ್ನು ತಯಾರಿಸಿ ಅದಕ್ಕೆ ಅಲಂಕಾರ ನಿವೇದನ ಅಂತ ಶಾಸ್ತ್ರಗಳಲ್ಲಿ ಕರೀತಾರೆ. ದೇವಸ್ಥಾನದ ಒಳಭಾಗದಲ್ಲಿಯೇ ಅನ್ನ, ಒಂದು ವ್ಯಂಜನ ಅಂದರೆ ಸಾಂಬಾರ ಥರದ ಪದಾರ್ಥ ಮತ್ತು ಒಂದು ಚಟ್ನಿ, ಒಂದು ಷಡ್ರಸಗಳಿಂದ ಕೂಡಿದ್ದು, ಹಾಗೆಯೇ ಪಲ್ಯ, ಕೋಸಂಬರಿ ಇತ್ಯಾದಿಗಳನ್ನೆಲ್ಲ ಮಾಡಿ ಷಡ್ರಸದಿಂದ ಕೂಡಿದ ಭೋಜನವನ್ನು ದೇವರಿಗೆ ನಿವೇದನೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಭಾರತದಲ್ಲಿಯೇ ಕೆಲವೇ ಕೆಲವು ದೇವಸ್ಥಾನದಲ್ಲಿ ನಡೆಯುತ್ತೆ ಇವಾಗ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ. ಆದರೆ ಇಲ್ಲಿನ ವಿಶೇಷ ಏನು ಅಂದರೆ ಈ ದೇವಸ್ಥಾನದಲ್ಲಿ ಅವರು ನಿತ್ಯವೂ ಆ ಅಲಂಕಾರ ನಿವೇದನವನ್ನು, ಏನು ಹಬ್ಬದ ಅಡಿಗೆ ಅಂತಲೂ ನೀವು ಕರಿಬೋದು, ಅಲಂಕಾರ ನಿವೇದನವನ್ನು ಆಂಜನೇಯನಿಗೆ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧೇ ಪ್ರಭೋ ಅಂತ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂಬದ, ನಿನಗೆ ಅಸಾಧ್ಯವಾದದ್ದು ಯಾವುದಪ್ಪ, ಆದ್ದರಿಂದ ಅಸಾಧ್ಯವನ್ನು ಸಾಧನ ಮಾಡುವಂಥವ್ ನೀನು, ಮತ್ಕಾರ್ಯಂ ಸಾಧೇ ಪ್ರಭೋ ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಕೆಲಸ ಎಲ್ಲ ಆಗುತ್ತೆ. ತಾವೇ ಎಲ್ಲ ನೋಡಿದ್ದೀರಿ, ತಮ್ಮೆಲ್ಲರಿಗೂ ಆಂಜನೇಯನ ಕೃಪೆ ಇರಲಿ. ನಮಗೂ ಕೂಡ ಆ ಪರಮ ಭಕ್ತ ಜನರ ಕೃಪೆಯಿಂದ, ಆಚಾರ್ಯರ ಕೃಪೆಯಿಂದ ಹನುಮಂತನ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಶ್ರೀಮತೇ ರಾಮಾನುಜಾಯ ಹೇಗೆ ಕೊಡು.